ಬಾಲರಾಮನ ಅಂದ್ರೆ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭ 11 ಗಂಟೆಯಿಂದ ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯುತ್ತದೆ. ಆ ಒಂದು ನಡೆದಂತಹ ಸಂದರ್ಭದಲ್ಲಿ ತಾವು ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಸಮೀಪ ಇದ್ದಂಥ ಮಂದಿರಗಳಲ್ಲಿ ಇರ್ಬೋದು, ತಮ್ಮ ತಮ್ಮ ಕಾಲೋನಿಯಲ್ಲಿ ಅಥವಾ ಮೊಹಲ್ಲಗಳಲ್ಲಿ ಇರ್ಬೋದು, ತಮಗೆ ಎಲ್ಲರೂ ಸಾಮೂಹಿಕವಾಗಿರ್ಬೋದು, ವೈಯಕ್ತಿಕ ನಿಮ್ಮ ಮನೆಯಲ್ಲೂ ಆಗಿರ್ಬೋದು, ಆ ಒಂದು ವೇಳೆಗೆ ಆ ಮಂತ್ರಸ್ಥಿತಿಯನ್ನು ಮುಂದಿಟ್ಟುಕೊಂಡು ಒಂದು ವಿಶೇಷ ಪೂಜಾ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ, ರಾಮನ ನೆಡೆದು ದೇವರ ನಾಮಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳುವುದು, ಇಂತಹ ಭಕ್ತಿಮಯ ಕಾರ್ಯಕ್ರಮ ಒಟ್ಟಾಗಿ ತಾವು 11 ರಿಂದ 1 ಗಂಟೆವರೆಗೂ ತೊಡಗಿಕೊಳ್ಬೇಕು. ಜೊತೆಗೆ ಏನು ಇವತ್ತಿನ ಒಂದು ಅಕ್ಷತೆಯನ್ನು ಕೊಟ್ಟಿದ್ದಾರೆ ಪವಿತ್ರವಾದ ನಕ್ಷತ್ರಗಳಿಂದ, ಆ ಅಕ್ಷತೆಯನ್ನು ಅಲ್ಲೇ ಪೂಜೆ ಮಾಡಿ ತಮಗೆ ಶ್ರೀರಾಮ ಮಂದಿರಕ್ಕೆ, ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗುವಂತಹ ಸಂದರ್ಭ ಒಂದೇ ಒಂದೇ ಬಂದೇ ಬರ್ತದೆ. ಆ ಹೋಗುವಂತಹ ಸಂದರ್ಭದಲ್ಲಿ ಆ ಅಕ್ಷತೆಯನ್ನ ತಾವು ಅದೇ ಅಯೋಧ್ಯ ನಗರದಲ್ಲಿ ರಾಮಲಲ್ಲನ ಒಂದು ಪಾದಾರವಿಂದಿಗಳಿಗೆ ಅದನ್ನು ಅರ್ಪಣೆ ಮಾಡುವಂತಹ ಒಂದು ಸಯೋಗ ಈಗ ನಮ್ಮ ನಿಮ್ಮೆಲ್ಲರಿಗೆ ಬಂದೊದಗಿದೆ. ಅದಕ್ಕಾಗಿ ಏನು ಪಟ್ಟಂತ ಅಕ್ಷತೆಯನ್ನ ಬಹಳ ಪವಿತ್ರವಾಗಿ ಕಾಳಜಿಯಿಂದ ಇಟ್ಕೊಂಡು ಅವರಿಗೆ ಪೂಜೆ ಸಲ್ಲಿಸಿ ನಂತರ ದಿನಾಂಕ 22ರಂದು ತಾವು 11ರಿಂದ 1 ಗಂಟೆವರೆಗೆ ಭಕ್ತಿಮಯ ಕಾರ್ಯಕ್ರಮದಲ್ಲಿ ತಾವು ಸಾಮೂಹಿಕವಾಗಿ ಅಥವಾ ತಮ್ಮ ಕೌಟುಂಬಿಕವಾಗಿ ಅಲ್ಲಿ ಸ್ವಲ್ಪ ತೊಡಗಿಸಿಕೊಳ್ಬೇಕು. ನಂತರ ಸಾಯಂಕಾಲ ದೀಪಾವಳಿಗೆ ಯಾರು ತಾವು ದೀಪಗಳನ್ನು ಅಲಂಕರಿಸಿ ತಮ್ಮ ಮನೆಯಲ್ಲಿ ಏನೊಂದು ದೀಪಾವಳಿಯ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡ್ತಿರೋ ಅದೇ ತರದ ಒಂದು ವಾತಾವರಣ ತಾವು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ತಮ್ಮ ತಮ್ಮ ಗಲ್ಲಿಯಲ್ಲಿಯೂ ಕೂಡ ಒಂದು ದೀಪಾವಳಿಯ ವಾತಾವರಣ ನಿರ್ಮಾಣ ಮಾಡಿ ಇಡೀ ನಂದಿಗಡೆ ಗ್ರಾಮ ವಿದ್ಯುತ್ ದೀಪಗಳಿಂದ ಸಾಯಂಕಾಲ ರಾತ್ರಿವರೆಗೂ ಕುಂಬಳಿಸುವ ಹಾಗೆ ತಾವು ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಜೊತೆಗೆ ಈ ಪ್ರಾರ್ಥನೆ ಕೂಡ ತಾವು ಆ ದಿನದಲ್ಲಿ ಮಾಡಿ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಶಾಂತಿ ಸೌಹಾರ್ದತೆ ಬಳಸಲಿ, ಬಂಧುತ್ವ ಎಲ್ಲರಲ್ಲೂ ಬೆಳೆಯಲಿ, ಒಟ್ಟಾಗಿ ಶಾಂತಿಯಿಂದ ವಿಶ್ವ ಮುಂದೆ ನಡೆಯಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ.